ಸರ್ ಬನ್ನಿ ಸರ್, ಇನ್ನೂ ತಡ ಮಾಡದೆ ಕಿಶೋರ್ ಸರ್, ಒಬ್ಬ ಸಿನಿಮಾ ಪಾತ್ರಧಾರಿಯಾಗಿ ಸಿನಿಮಾ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು. ಎಲ್ರಿಗೂ ನಮಸ್ಕಾರ. ತಡವಾಗಿದೆ, ಕ್ಷಮೆ ಇರಲಿ. ಪಾತ್ರ ಏನು ಅಂತಲೂ ಎಲ್ರಿಗೂ ಗೊತ್ತಾಯಿತು, ಅದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಿತ್ತು. ಗುರು ದೇಶಪಾಂಡೆಯವರು ಹೇಳಿದ ಹಾಗೆ ಇದೊಂದು ಟೀಸರ್ಗೆ ಮೋಸ್ಟ್ಲಿ ಕನ್ನಡದಲ್ಲಿ ಕೆಣಕು ನೋಟ ಅಂತೀವೋ ಏನೋ, ಸೊ ಕೆಣಕು ಅಷ್ಟು ಕೆಣಕಿಯಾಗಿದೆ. ಪ್ರಶ್ನೆಗಳನ್ನು ಎಲ್ಲ ಸಿನಿಮಾಗಳು ಅದೇ ಕೆಲಸ ಮಾಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಪ್ರೇಕ್ಷಕನ ಮನಸ್ಸಿನಲ್ಲಿ ಹುಟ್ಟಾಕಬೇಕು, ಆವಾಗಲೇ ಆ ಸಿನಿಮಾ ಕಂಪ್ಲೀಟ್ ಆಗೋದು ಅಂತ ನನ್ನ ನಂಬಿಕೆ. ಒಂದು ಒಂದು ಕಾನ್ವರ್ಸೇಷನ್, ಡೈಲಾಗ್ ಅಂತ ಹೇಳ್ತೀವಲ್ಲ, ಸೊ ಸಂಭಾಷಣೆ ಆಗಬೇಕು ಪ್ರೇಕ್ಷಕನ ಮತ್ತು ಸಿನಿಮಾ ಮೇಕರ್ನ ಮಧ್ಯ, ಅದು ಇಲ್ಲಿ ಶುರುವಾಗಿದೆ ಅಂತ ನನ್ನ ನಂಬಿಕೆ. ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಸಿನಿಮಾ ಮೂಲಕ. ಇದು ಬರೀ ಅಲ್ಲಿ ಒಂದು ಪಾತ್ರ ಇನ್ನೊಂದು ಪಾತ್ರದ ಬಗ್ಗೆ ಆರೋಪ ಮಾಡ್ತಾ ಇದೆ, ಆರೋಪಕ್ಕೆ ಅವನೇನು ಉತ್ತರ ಕೊಡ್ತಾನೆ, ಅವನು ಇದ್ದಂಥ ಸಂದರ್ಭಗಳೇನು, ಇದೇ ಸಿನಿಮಾ ಕತೆ. ಇದು ಸಿನಿಮಾ, ಸೊ ಸಿನಿಮಾ ಆಗುವ ಒಂದು ಪ್ರಕ್ರಿಯೆ ಇದೆಲ್ಲ, ಅದರಲ್ಲಿ ಇದು ಒಂದು ಹಂತ ಅಷ್ಟೇ. ಟೀಸರ್ ರಿಲೀಸ್ ಅನ್ನೋದು ಒಂದು ಹಂತ, ಸಿನಿಮಾ ಮಾರ್ಕೆಟಿಂಗ್ನಲ್ಲಿ ಒಂದು ಹಂತ. ಇವತ್ತು ಸಿನಿಮಾ ಮಾರ್ಕೆಟಿಂಗ್ನಲ್ಲಿ ನಾವು ಹೆಚ್ಚು ಕಡಿಮೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಬೆಳೆದ್ಬಿಟ್ಟಿದ್ದೀವಿ. ಎರಡು ಮೂರು ಸಿನಿಮಾಗಳನ್ನ ಅದ್ಭುತವಾಗಿ ತೊಗೊಂಡು ಹೋಗಿ ಆಡಿಯನ್ಸಿಗೆ ತಲುಪಿಸಿದ್ದೀವಿ. ಒಂದು ಫ್ರೆಶ್ ಅಟೆಂಪ್ಟ್ ಆಗ್ತಾ ಇದೆ ಇದರಲ್ಲಿ. ಇವರ ದೊಡ್ಡ ಶ್ರಮ ಇದೆ, ಐದು ಸಿನಿಮಾಗಳ ಶ್ರಮ ಒಂದು ಸಿನಿಮಾದಲ್ಲಿ ಹಾಕಿ ಮಾಡ್ತಾಯಿದ್ರೆ ಅಂದರೆ ದೊಡ್ಡ ಶ್ರಮ. ಆ ಶ್ರಮ ಖಂಡಿತ ಫಲ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಈ ಸಿನಿಮಾ ಮೊದಲು ಬಂದಾಗ ನನಗೆ ತುಂಬ ಇದಾಗಿದ್ದು ಅಂದರೆ, ಅದಕ್ಕೆ ಮುಂಚೆ ಶೂಟ್ ಆಗೋಗಿತ್ತು, ಅದರ ಟ್ರೈಲರ್ ಅಂದರೆ ಪೋಸ್ಟರ್ಗಳು ರಿಲೀಸ್ ಆಗ್ತಾಯಿತ್ತು. ಆ ಪೋಸ್ಟರ್ ತುಂಬ ಖುಷಿ ಕೊಡ್ತು. ಇವಾಗಲೂ ಆವಾಗಲಿಂದ ಕೂತ್ಕೊಂಡು ನಾನು ಆ ಪೋಸ್ಟರ್ನೇ ನೋಡ್ತಾ ಇದ್ದೆ. ಬೇಕಾದಷ್ಟಿದೆ ಆ ಪೋಸ್ಟರ್ನಲ್ಲಿ ನೋಡೋದಕ್ಕೆ ಬೇಕಾದಷ್ಟಿದೆ. ಆ ಪೋಸ್ಟರೇ ಸಿಕ್ಕಾಪಟ್ಟೆ ಕಣಕ್ತು ನನ್ನ. ಸೊ ಈ ಸಿನಿಮಾದ ಟೀಸ್ ಸಿನಿಮಾ ಅಂದರೆ ಈ ಪುಟ್ಟ ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಪುಟ್ಟ ಭಾಗದ ಟೀಸರ್ ನೀವೆಲ್ಲ ನೋಡಿದಿರಿ. ಇಲ್ಲಿ ಸುಮಾರು ಪ್ರಶ್ನೆಗಳು ಹುಟ್ಕೊಂಡಿವೆ, ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ಜೊತೆಗೆ ಅವರು ಅವಾಗವಾಗ ಹೇಳ್ತಾಯಿದ್ರು ಕನ್ನಡ ಪರ ಹೋರಾಟ ಅನ್ನೋದು, ಕನ್ನಡ ಮಾತಾಡೋ ಒಬ್ಬೊಬ್ಬನು ಒಂದು ಹಂತದಲ್ಲಿ ಅವನವನ ಮಟ್ಟಿಗೆ ಒಂದು ಹೋರಾಟ ನಡೆಸ್ತಾ ಇರ್ತಾನೆ. ನಾವೆಲ್ಲರೂ ಕನ್ನಡಿಗರು ಅನ್ನೋದೊಂದು, ಜೊತೆಗೆ ಕನ್ನಡ ನಾವು ಕನ್ನಡಿಗನಾಗೋದಕ್ಕಿಂತ ಮುಂಚೆ ನಾನು ಮೊದಲು ಮನುಷ್ಯನಾಗಬೇಕು ಅನ್ನೋದು ನನ್ನ ನಂಬಿಕೆ. ಮನುಷ್ಯನಾದರೆ ಅವನು ಕನ್ನಡದವನಾಗಿ ಆಗ್ತಾನೆ. ಜೊತೆಗೆ ಕನ್ನಡ ನನ್ನ ಮನುಷ್ಯನಾದ ಮೇಲೆ ಕನ್ನಡ ನನ್ನ ಅಸ್ಮಿತೆ, ನನ್ನ ಐಡೆಂಟಿಟಿ. ಸೊ ನಾನು ಅಂತ ಏನು ಹೇಳ್ತೀನಿ, ನಾನು ಕನ್ನಡ. ನಾನು ಕನ್ನಡ ಪರ ಹೋರಾಟಗಾರನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಏನಾಗಿದ್ದೀನಿ, ನನ್ನೊಳಗಡೆ ಏನೆಲ್ಲ ಸೇರ್ಕೊಂಡಿದ್ದೆ ನಾನು, ಅದು ಕನ್ನಡ. ಸೊ ಕನ್ನಡ ಅಂದರೆ ಏನೋ ಅದೆಲ್ಲನೂ ನನ್ನೊಳಗಡೆ ಸೇರ್ಕೊಂಡಿರುತ್ತೆ. ಸೊ ನಾನು ಕನ್ನಡ ಆಗಿ ಕನ್ನಡಕ್ಕೆ ಅಥವಾ ಕನ್ನಡ ಪರ ಹೋರಾಟಗಾರರಿಗೆ ಅವಮಾನ ಆಗುವಂಥ ಕೆಲಸ ಖಂಡಿತ ಇರಲ್ಲ ಆಗಲ್ಲ. ಆ್ಯಕ್ಚುಲಿ ಹಿಂದೆ ಹೇಳುವಂಥ ಇದರ ಟೈಟಲ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಅದನ್ನು ಗೊತ್ತಿಲ್ಲ, ಟೈಟಲ್ ಡಿಸೈನ್ ಕೂಡ ತುಂಬ ಖುಷಿ ಅನಿಸುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾದ ಭಾಗ ಆಗುವಾಗ ಅಷ್ಟು ಹೆಮ್ಮೆ ಇದೆ ನನಗೆ. ಇನ್ನೊಂದು ತುಂಬ ಮುಖ್ಯ ಅಟ್ರಾಕ್ಷನ್ ನನಗನ್ಸಿದ್ದು ಅಂತಂದರೆ, ಇದರಲ್ಲಿ ಅವರ ಅಕಾಡೆಮಿಯ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ಸುಮಾರು ಜನ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸುಮಾರು ಜನ ಇದರಲ್ಲಿ ಎಲ್ಲದರಲ್ಲೂ ಎಲ್ಲ ಭಾಗಗಳಲ್ಲೂ ತೊಡ್ಕೊಂಡಿದ್ದಾರೆ ಅಂತ. ಅದು ತುಂಬ ಖುಷಿ ಅನ್ನಿಸ್ತು. ನಮ್ಮ ಅಂದರೆ ಸಿನಿಮಾದಲ್ಲಿ ಇದ್ದವರ, ಆಗಲೇ ಇಲ್ಲಿ ಕಾಲು ಉರಿ ಇರುವಂಥವರ ಕೆಲಸ ಏನಂತಂದರೆ, ನಾವು ಏನೆಲ್ಲ ಗಳಿಸ್ತೀವೋ ಇದನ್ನು ಹಂಚಿ ಹೋಗೋದು, ನಮ್ಮ ಮುಂದಿನ ಪೀಳಿಗೆಗೆ ಹಂಚಿ ಹೋಗೋದು. ಸೊ ಈಗ ಹೊಸ ಪೀಳಿಗೆಗಳು ಬರ್ತಾನೆ ಇವೆ, ಒಂದು ನಂತರ ಒಂದು ವರ್ಷವೂ ಒಂದಷ್ಟು ಜನ ಸೇರ್ಕೊಳ್ತಾನೆ ಇರ್ತಾರೆ. ಆ ಪೀಳಿಗೆಗೆ ಹಂಚಿ ಹೋಗುವಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅದು ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಇದೆ. ನೆನಿದೆಯಲ್ಲ ಸೊ ಟೀಸರ್ ಮಾಡುವಂಥ ಕೆಲಸ ಎಲ್ಲ ಈಗ ಮಾಡಿ ಆಗಿದೆ. ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು ಇಷ್ಟೊತ್ತು ಕೂತ್ಕೊಂಡು. ಗೆಲುವು ನಾನು ಹೇಳಿದ್ನಲ್ಲ, ಫಸ್ಟು ಅವರು ಕರೆದ ತಕ್ಷಣ ನಾನು ಅದು ಅದರ ಪೋಸ್ಟರ್ ಮುಂಚೆನೇ ನೋಡಿದ್ದೆ. ಸೊ ಪೋಸ್ಟರ್ ತುಂಬ ಕುತೂಹಲ ಹುಡಿಸಿತ್ತು, ಅದಾದ ನಂತರ ಅದರ ಟೈಟಲ್ ಕೂಡ ತುಂಬ ಕುತೂಹಲ ಹುಡಿಸಿತ್ತು. ಅದಾದಮೇಲೆ ಬಂದ ಮೇಲೆ ಈ ಕಥೆ ಕೂಡ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಇವತ್ತು ಆ ವಿಷಯ ಚರ್ಚೆ ಆಗ್ತಾ ಇದೆ ಇಲ್ಲಿ. ಯಾಕೆಂದರೆ ಈಗ ಒಬ್ಬ ಮನುಷ್ಯ ಅಂದರೆ ಅವರ ಬಗ್ಗೆ ಹಲವಾರು ಒಪಿನಿಯನ್ಗಳು ಹೊರಗಡೆ ಇರ್ಬೋದು. ಜನ ಏನು ಅಂದ್ಕೊಳ್ತಾರೆ ಅನ್ನೋದು ಅದು ನನ್ನ ಹಿಡಿತದಲ್ಲಿರೋದಿಲ್ಲ. ಈ ಪಾತ್ರವಾಗಿ ನಾನು ಮಾತಾಡಿದ್ರೆ ನನ್ನ ಬಗ್ಗೆ ಏನು ಅಂದ್ಕೋತಾರೆ, ಜನ ಏನು ಅನ್ಕೋತಾರೆ ಅದರ ಬಗ್ಗೆ ಅದ್ರ ಮೇಲೆ ನನ್ನ ಹಿಡಿತ ಏನು ಇರೋದಿಲ್ಲ. ಸೊ ಅವ್ರು ಏನು ಬೇಕಾದ್ರೂ ಅಂದ್ಕೊಳ್ತಾ ಹೋಗ್ಬೋದು, ಎಲ್ಲವನ್ನು ಕ್ಲಿಯರ್ ಮಾಡಲಿಕ್ಕೂ ನನ್ನ ಕೈಲಿ ಆಗಲ್ಲ. ಸುಮಾರು ಪ್ರಶ್ನೆಗಳಾಗಿ ಹಾಗೆ ಉಳಿದೋಗ್ಬಿಡ್ಬೋದು, ಅದಕ್ಕೆ ಉತ್ತರ ಕೊಡಲಿಕ್ಕೆ ನನ್ನ ಕೈಲಾಗದೆ ಕೂಡ ಇರ್ಬೋದು. ಜೊತೆಗೆ ಇಲ್ಲೊಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಸೇರಿಸಿದ್ರೆ, ಕಾಗೆಯನ್ನು ಯಾಕೆ ಬಳಸ್ತೀವಿ ಅಂದರೆ, ಸಾವು ಸಾವಿನ ನಂತರದ ಬದುಕು ಅದರ ಕೆಳಗೆಲ್ಲಿದೆ, ಡೆತ್ ಅದ ಒಂದಿತ್ತಲ್ಲ ಚೆನ್ನಾಗಿತ್ತು ಆ ಸೇಮ್ ಏನದು, ಹಾಂ, ಸಾವು ಜೀವನ ಕೊನೆ ಮಾಡಲ್ಲ, ಹಾಂ ಸಾವು ಜೀವನ ಕೊನೆ ಮಾಡುತ್ತೆ, ಅದರ ಸಂಬಂಧಗಳನ್ನಲ್ಲ.
ಸಾವು ಅಂದರೆ ಸಂಬಂಧಗಳ ಮೂಲಕ ಜೀವನ ಹಾಗೆ ಮುಂದುವರಿಯುತ್ತೆ ಅನ್ನೋದೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ. ಅದು ನೀವು ಈ ಪಾರ್ಟನ್ನು ನನಗೆ ಯಾಕಂದರೆ ಈ ಪಾರ್ಟ್ ಮಾತ್ರ ಕತೆ ಗೊತ್ತು, ಈ ಪಾರ್ಟ್ನ ಆ ದೃಷ್ಟಿಕೋನದಿಂದ ನೋಡಿದ್ರೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕಂದರೆ ಒಬ್ಬ ಕನ್ನಡ ಪರ ಹೋರಾಟಗಾರ, ಅವನಿಗೆ ಒಂದು ಪಾಸ್ಟ್ ಇರುತ್ತೆ. ಯಾಕಂದರೆ ಕನ್ನಡ ಪರ ಹೋರಾಟಗಾರರು ಅಂದರೆ ಅಥವಾ ಯಾವುದೋ ಒಂದು ಹೋರಾಟ ಅಂತ ಇಟ್ಕೊಳ್ಳಿ. ಈಗ ಒಂದು ನಾನು ಒಂದು ಜೀವನದ ದಾರಿಯನ್ನು ಈಗ ಸ್ವೀಕರಿಸಿ ಬದುಕ್ತಾ ಇದ್ದೀನಿ ಅಂತಂದರೆ ನಾನು ಈ ಜೀವನದ ಹಾದಿಯನ್ನು ಸ್ವೀಕರಿಸೋದಕ್ಕೆ ತೆಗೆದುಕೊಳ್ಳೋದಕ್ಕೆ ನನಗೆ ಇಂದಿಷ್ಟೇ ಯೋಗ್ಯತೆ ಇರಬೇಕು ಅನ್ನೋ ಯಾವುದು ರೂಲ್ಸು ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಬದಲಾಗ್ತಾ ಹೋಗ್ಬೋದು, ಸಂದರ್ಭಗಳಿಗೆ ತಕ್ಕ ಹಾಗೆ ಅವನ ಮೇಲಿನ ಪ್ರಭಾವಗಳಿಗೆ ತಕ್ಕ ಹಾಗೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಬದಲಾಗ್ತಾ ಹೋಗ್ಬೋದು. ಇದರಲ್ಲಿ ಒಬ್ಬ ವ್ಯಕ್ತಿ ಅವನಿಗೊಂದು ಪಾಸ್ಟ್ ಅಂತ ಹೊಂದಿದೆ. ಅವನು ಕನ್ನಡ ಪರ ಹೋರಾಟಗಾರನಾಗಿ ಮುಂಚೂಣಿ ನಿಂತಿದ್ದಾನೆ, ಒಂದು ಲೀಡರಾಗಿ ನಿಂತ್ಕೊಂಡಿದ್ದಾನೆ, ಅದನ್ನು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಕೂಡ ಬಂದಿದ್ದಾನೆ. ಆದರೆ ಪೂರ್ತಿ ಸಮಾಜ ಅವನ್ನ ಬೇರೆ ಕಣ್ಣಿಂದ ನೋಡ್ತಾ ಇದೆ. ಅವನ 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 ಪಾಸ್ಟ್ ಏನಿತ್ತು ಅದನ್ನೇ ಇಟ್ಕೊಂಡು ಅವನ ಜಡ್ಜ್ ಮಾಡ್ತಾ ಬಂದಿದೆ. ಇದರಲ್ಲಿ ಆ ಪಾತ್ರ ನೀವು ನೋಡ್ತಾರಲ್ಲ, ಆ ಪಾತ್ರ, ಆ ಹುಡುಗನ ಪಾತ್ರ ಕೂಡ ಅವನ್ನ ಆ ರೀತಿಯೆಲ್ಲ ಜಡ್ಜ್ ಮಾಡ್ತಾ ಬಂದಿದೆ. ಅವನು ನಿಜವಾಗ್ಲೂ ಅದ ಅಲ್ವಾ ಅನ್ನೋದು ಸಿನಿಮಾ ಕತೆ. ಅದನ್ನೆಲ್ಲ ನಾವೀಗ ಪೂರ್ತಿ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಟೀಸರ್ ಇದು, ಇನ್ನು ಟ್ರೈಲರ್ ಕೂಡ ಬಂದಿಲ್ಲ ಇನ್ನು. ಸೊ ಹೀಗೆ ಸುಮಾರು ಆಯಾಮಗಳಿತ್ತು ಈ ಪಾತ್ರಕ್ಕೆ, ಈ ಕಥೆಗೆ ಸುಮಾರು ಆಯಾಮಗಳಿತ್ತು. ಹೋಪ್ಫುಲಿ ನಾವು ಅದೆಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆ ನಂಬಿಕೆ ನನಗಿದೆ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಕೂಡ ಅನ್ನೋ ನಂಬಿಕೆ ಕೂಡ ನನಗಿದೆ. ಥ್ಯಾಂಕ್ ಯು ಸರ್. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಇಲ್ಲಾಂದ್ರೆ ಮುಗಿಸ್ಬಿಡ್ಬೋದು. ಪ್ರಶ್ನೆಗಳಿದ್ರೆ ಕೇಳ್ಬೋದು ಇನ್ನು. ಅಂದ್ರೆ ಬಹುಶಃ ನೆಕ್ಸ್ಟ್ ಟ್ರೈಲರ್ ಬಂದಾಗ, ಮುಂದಿನ ಟೀಸರ್ಸ್ ಬಂದಾಗ, ಒಂದೊಂದು ಟೀಸರ್ ಒಂದು ಟ್ರೈಲರ್ ಇದ್ದ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಸೊ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡೋಣ. ಇನ್ನು ಪೆಂಟಗನ್ ಸಿನಿಮಾ ಒಂದು ಭಾಗವಾಗಿ, ಈ ಒಂದು ಪೆಂಟಗನ್ ಸಿನಿಮಾ ನಿರ್ಮಾಣ ಆಗೋದಕ್ಕೆ ಕಾರಣ ಆದಂತಹ ಒಂದಷ್ಟು ಗಣನೀಯ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರನ್ನ ವೇದಿಕೆ ಮೇಲೆ ಕರೆದು ಸಿನಿಮಾ ತಂಡದ ಪರವಾಗಿ ಬೊಕೇಸ್ ಕೊಟ್ಬಿಡೋಣ. ಸೊ ಸುಮಾ ಜೈಶಂಕರ್ ಅವರು ದಯವಿಟ್ಟು